DSP Power Pan Masala, powerful generic. Shri Sai Makkala Prapancha, Sai Kids World. Shri Sai Makkala Prapancha. Parishuddha Kadale Hittininda Tayaragide. Sadguru Ayurveda Gram Floor Soap. Gvtv ge swagata, nanu Hosadurga Raghu. ಹೊಸದುರ್ಗ ತಾಲೂಕಿನ ಬಾಗೂರು ಗ್ರಾಮದಲ್ಲಿ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಕಾರ್ಯಕ್ರಮ ಜರುಗಿತು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಬೆಂಗಳೂರು ಇಲ್ಲಿ ಮೂರನೇ ವರ್ಷದ ಆಯುರ್ವೇದ ವೈದ್ಯ ವಿದ್ಯಾರ್ಥಿಗಳಾಗಿ ವ್ಯಾಸಂಗ ಮಾಡುತ್ತಿರುವ ಕಾರ್ತಿಕ್ ಮತ್ತು ಸಮಾನ ಮನಸ್ಕ ವೈದ್ಯಕೀಯ ವಿದ್ಯಾರ್ಥಿಗಳು ಆಯುರ್ವೇದ ವೈದ್ಯ ಪದ್ಧತಿಯನ್ನು ಮನೆ ಮನೆಗೂ ತಲುಪಿಸುವ ನಿಟ್ಟಿನಲ್ಲಿ ಬಾಗೂರು ಗ್ರಾಮದಲ್ಲಿ ಈ ಶಿಬಿರವನ್ನು ಆಯೋಜಿಸಿದರು. ನನ್ನ ಹೆಸರು ಕಾರ್ತಿಕ್. ನಾನು ಮೂರನೇ ವರ್ಷದ ಆಯುರ್ವೇದ ವೈದ್ಯಕೀಯ ವಿದ್ಯಾರ್ಥಿ. ಶ್ರೀ ಧರ್ಮಸ್ಥಳ ಮಂಜುನಾಥ ಆಯುರ್ವೇದ ಆಸ್ಪತ್ರೆ ಮತ್ತು ಕಾಲೇಜ್ ಬೆಂಗಳೂರಿನಿಂದ ಬಂದಿದ್ದೀವಿ ನಮ್ಮ ತಂಡ. ಇದಲ್ಲದಲೇ ಬಾಪೂಜಿ ಆಯುರ್ವೇದ ಮತ್ತು ಕಾಲೇಜ್ ಮತ್ತು ಹಾಸ್ಪಿಟಲ್ ಚಳ್ಳಕೆರೆ ತಾಲೂಕಿನಲ್ಲಿರುವ ಕಾಲೇಜ್ನ ಸಹಯೋಗದೊಂದಿಗೆ ಹಾಗೂ ABVP ಚಿತ್ರದುರ್ಗ ರಾಷ್ಟ್ರೋತ್ಥಾನ ಪರಿಷತ್ ಮತ್ತು ಆಸ್ಪತ್ರೆ ಬೆಂಗಳೂರು ಮತ್ತು ಪರಹಿತಂ ಫೌಂಡೇಶನ್ ಇವ ತರುವ ತಂಡ ಹಾಗೂ ಸ್ವರ್ಣ ರೋಟ್ರ್ಯಾಕ್ಟ್ ಸ್ವರ್ಣ ಬೆಂಗಳೂರು ಈ ಎಲ್ಲ ತಂಡಗಳ ಸಹಯೋಗದಿಂದ ಇಂದು ಇಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಿದ್ದೇವೆ. ಈ ಗ್ರಾಮದಲ್ಲಿ ನಾವು ಕೇವಲ ಈಗ 2 ದಿನ ಅಷ್ಟೇ ಮಾಡ್ತಾಯಿದ್ದೀವಿ. ಆದರೆ ಈ ರೀತಿ ಸುಮಾರು ಭಾರತದಾದ್ಯಂತ ಸುಮಾರು 500 ಗ್ರಾಮಗಳಲ್ಲಿ ಮಾಡಬೇಕು ಎಂಬುದು ನಮ್ಮ ಉದ್ದೇಶ. ಆ ಬೃಹತ್ ಯೋಜನೆಯ ಬೃಹತ್ ಯಜ್ಞದ ಮೊದಲ ಒಂದು ಸಂಚಿಕೆ ಅಥವಾ ಮೊದಲ ಒಂದು ಹಂತ ಅಂತ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಸ್ವಸ್ಥ ಧರಿತ್ರಿ, ಈ ಕಾರ್ಯಕ್ರಮದ ಹೆಸರು ಬಂದುಬಿಟ್ಟು ಸ್ವಸ್ಥ ಧರಿತ್ರಿ. ಹೆಸರಲ್ಲೇ ಇರುವಂತೆ ಸ್ವಸ್ಥ ಅಂದರೆ ಆರೋಗ್ಯ, ಧರಿತ್ರಿ ಅಂದರೆ ನಾವಿರುವಂಥ ಪ್ರಪಂಚ. ಸೊ ಈ ನಮ್ಮ ಸುತ್ತಮುತ್ತಲಿನ ಪ್ರಪಂಚದಲ್ಲಿ ಇವತ್ತೇನು ನಾವೆಲ್ಲರೂ ಇದ್ದೀವಿ, ನಾವು ಎಲ್ಲ ಮನುಕುಲವನ್ನು ಆರೋಗ್ಯದ ಕಡೆ ಕರೆದೊಯ್ಕೊಂಡು ಹೋಗಬೇಕು ಎಂಬುದೇ ನಮ್ಮ ಉದ್ದೇಶ. ಈ 2023 ಆಗಸ್ಟ್ 12ರಿಂದ ಇದನ್ನು ಶುರು ಮಾಡಿಕೊಂಡಿದ್ದೀವಿ. ಆಗಸ್ಟ್ 12-13 ಹಿರಿಯೂರು ತಾಲೂಕಿನಲ್ಲಿ, ಆಗಸ್ಟ್ 14-15 ಹೊಸದುರ್ಗ ತಾಲೂಕಿನ ಬಾಗೂರು ಗ್ರಾಮದಲ್ಲಿ, ಆಗಸ್ಟ್ 16ರಂದು ಹೊಳಲ್ಕೆರೆ ತಾಲೂಕಿನ ತಾಳಘಟ್ಟ ಗ್ರಾಮದಲ್ಲಿ, ಆಗಸ್ಟ್ 17 ಮತ್ತು 18 ಚಿತ್ರದುರ್ಗ ತಾಲೂಕಿನ ಜಾಲಿಕಟ್ಟೆ ಗ್ರಾಮದಲ್ಲಿ, ಆಗಸ್ಟ್ 19 ಮೊಳಕಾಲ್ಮೂರು ತಾಲೂಕಿನ ಓಬಳಾಪುರ ಗ್ರಾಮದಲ್ಲಿ, ಆಗಸ್ಟ್ 20 ಮತ್ತು 21 ಚಳ್ಳಕೆರೆ ತಾಲೂಕಿನ ನಾಯಕನಟ್ಟಿ ಗ್ರಾಮದಲ್ಲಿ ಮಾಡಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಆಯುರ್ವೇದ ಪದ್ಧತಿಯನ್ನು ಸಮುದಾಯದ ಜನತೆಗೆ ಸಮರ್ಪಣೆ ಮಾಡುವ ಈ ಶಿಬಿರದಲ್ಲಿ ಬಾಗೂರು ಗ್ರಾಮದ ಸುಮಾರು 300ಕ್ಕೂ ಹೆಚ್ಚು ಸಾರ್ವಜನಿಕರು ಪಾಲ್ಗೊಂಡು ಶಿಬಿರದ ಪ್ರಯೋಜನ ಪಡೆದರು. ಉಚಿತ ತಪಾಸಣೆಯ ಜೊತೆಗೆ ಪೂರಕವಾಗಿ ಔಷಧಿಗಳನ್ನು ಸಹ ನೀಡಲಾಯಿತು. ಜಿಜ್ಞಾಸ ಸೇರಿದಂತೆ ಹಲವು ಸಂಸ್ಥೆಗಳ ಸಹಯೋಗದಲ್ಲಿ ನಡೆದ ಈ ಆಯುರ್ವೇದ ಚಿಕಿತ್ಸಾ ಶಿಬಿರದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಆಯುರ್ವೇದ ತಜ್ಞ ಡಾಕ್ಟರ್ ಶ್ರೇಯಸ್ ರವರು ಈ ಶಿಬಿರದ ಯೋಜನೆ ಮತ್ತು ಕಾರ್ಯರೂಪಗಳ ಕುರಿತು ವಿವರಿಸಿದರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶ್ರೇಯಸ್, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್, ಆಯುರ್ವೇದ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ. ಜಿಜ್ಞಾಸ ಕಾರ್ಯಕ್ರಮದ ಈ ಸ್ವಸ್ಥ ಧರಿತ್ರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ ವಹಿಸ್ಕೊಂಡಿದ್ದೀನಿ. ಸೊ ಮೊದಲಿಗೆ ಆಯುರ್ವೇದ ಅಂತ ಏನಂತ ಹೇಳಿದರೆ, ಈ ಪ್ರಾಥಮಿಕ ಚಿಕಿತ್ಸೆ ಥರ ನಾವು ಅದನ್ನು ಜನರಿಗೆ ತೋರಿಸುವ ನಿಟ್ಟಿನಲ್ಲಿ ಈ ಸ್ವಸ್ಥ ಧರಿತ್ರಿ ಅಂತ ಕ್ಯಾಂಪೇನ್ನ ನಾವು ಶುರು ಮಾಡ್ಕೊಂಡಿದ್ದೀವಿ. ಮುಖ್ಯವಾಗಿ ಆಯುರ್ವೇದದಲ್ಲಿ ರೋಗ ಬಂದು ನಾವು ಆ ರೋಗಕ್ಕೆ ಔಷಧಿ ತಗೊಳ್ಳೋದಕ್ಕಿಂತ ರೋಗ ಬರದೇ ಇರೋ ರೀತಿಯೇ ಹೇಗೆ ನಮ್ಮ ಆರೋಗ್ಯವನ್ನು ನಾವು ಅದನ್ನು ಹೇಗೆ ಮೋಲ್ಡ್ ಮಾಡ್ಕೋಬೋದು ಅನ್ನೋದು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಮಾತ್ರ ಇರೋದು. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಪ್ರಾಚೀನವಾದ ಗ್ರಂಥ ಆಯುರ್ವೇದ ಶಾಸ್ತ್ರ ಅನ್ನೋದು. ಆ ಶಾಸ್ತ್ರವನ್ನು ಓದ್ಕೊಂಡಿರುವಂಥ ನಮ್ಮ ಆಯುರ್ವೇದ ವಿದ್ಯಾರ್ಥಿಗಳು ಯಾರು ಮುಂದೆ ಆಯುರ್ವೇದ ವೈದ್ಯರಾಗ್ತಾರೆ, ಸೊ ಅವರುಗಳ ಒಂದು ಗುಂಪು ಸ್ವಾಸ್ಥ್ಯ ಭಾರತಕ್ಕೋಸ್ಕರ, ಭಾರತದ ಸ್ವಾಸ್ಥ್ಯಕ್ಕೋಸ್ಕರ ಗುರಿ ಇಟ್ಕೊಂಡು ಕಾರ್ಯಕ್ರಮನ ಮಾಡ್ತಾ ಇರುವಂಥ ಈ ಜಿಜ್ಞಾಸ ಅನ್ನೋ ಒಂದು ವಿದ್ಯಾರ್ಥಿಗಳ ಸಮೂಹ, ಆಯುರ್ವೇದ ವಿದ್ಯಾರ್ಥಿಗಳ ಸಮೂಹ ಜಿಜ್ಞಾಸ, ಅವರ ಒಂದು ಧ್ಯೇಯ ಬಂದು ಈ ಸ್ವಸ್ಥ ಧರಿತ್ರಿ ಅಂತ.
ಸೊ ಜನರಲ್ ಆಗಿ ಇವರ ಧ್ಯೇಯ ಆಯುರ್ವೇದನ ಪ್ರತಿ ಮನೆಗೂ ಪ್ರತಿ ಮನಕ್ಕೂ ತಲುಪಿಸುವಂಥದ್ದು. ಇಲ್ಲಿ ಯಾವುದೇ ರೀತಿಯಾದ ಕ್ಯಾಂಪೇನಿಂಗ್ ಥರ ಯಾವುದೂ ಇರೋದಿಲ್ಲ, ಪ್ರೊಮೋಷನಲ್ ಆ್ಯಕ್ಟಿವಿಟೀಸ್ ಯಾವುದೂ ಇರೋದಿಲ್ಲ. ಇಲ್ಲಿ ಆಯುರ್ವೇದ ವಿದ್ಯಾರ್ಥಿಗಳು ತಾವು ಓದಿರೋ ಆಯುರ್ವೇದ ಶಾಸ್ತ್ರವನ್ನು ಪ್ರತಿಯೊಂದು ಹಳ್ಳಿಯ ಮನೆಗಳಿಗೆ ಹೋಗಿ ಆ ಮನೆಯಲ್ಲಿರುವ ವ್ಯಕ್ತಿಗಳ ಮನಕ್ಕೆ ಆ ಆಯುರ್ವೇದ ಶಾಸ್ತ್ರ ತಲುಪೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಈ ಸ್ವಸ್ಥ ಧರಿತ್ರಿಯ ಒಂದು ಸರಿಸುಮಾರು ಅಂದಾಜು 2025 ಒಳಗಡೆ 2025 ಒಳಗಡೆ ಪೂರ್ತಿ ಭಾರತಕ್ಕೇನೆ ಈ ಆಯುರ್ವೇದ ಶಾಸ್ತ್ರ ಪ್ರತಿಯೊಂದು ಹಳ್ಳಿಯ ಮನೆಗೂ ತಲುಪಬೇಕು ಅನ್ನೋದು ಇವರ ಧ್ಯೇಯ ಆಗಿದೆ. ಅದೇ ನಿಟ್ಟಿನಲ್ಲಿ ಮೊದಲನೇ ಹಂತದಲ್ಲಿ ಇವರು ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಚಿತ್ರದುರ್ಗ ಜಿಲ್ಲೆಯನ್ನು ಅವರು ಅದನ್ನು ಆಪ್ಟ್ ಮಾಡಿಕೊಂಡಿದ್ದಾರೆ. ಇಲ್ಲಿ ಒಂದು 5-6 ಕ್ಯಾಂಪ್ಗಳನ್ನ ಮಾಡಿಕೊಂಡು 2023 ಕರ್ನಾಟಕ ಸ್ಟಾರ್ಟ್ ಮಾಡಿಕೊಂಡು ಹಾಗೆ 2024 ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇವರ ಸ್ವಸ್ಥ ಧರಿತ್ರಿ ಕ್ಯಾಂಪ್ನ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಬೇಸಿಕ್ಕಾಗಿ ಸ್ವಸ್ಥ ಧರಿತ್ರಿ ಕ್ಯಾಂಪ್ನಲ್ಲಿ ಎಲ್ಲರಿಗೂ ಈ ಯೋಗ ಚಿಕಿತ್ಸೆ, ಮುಖ್ಯವಾಗಿ ಯೋಗ ಪ್ರಾಕ್ಟೀಸ್ ಹೇಗೆ ಮಾಡ್ಕೋಬೇಕು, ಯಾವ ಯಾವ ರೀತಿಯಲ್ಲಿ ಮನೆಗಳಲ್ಲೇ ತಾವು ಯೋಗನ ಮಾಡಿಕೊಂಡು ಹೇಗೆ ಆರೋಗ್ಯವಾಗಿರ್ಬೋದು ಅನ್ನೋದು ಒಂದು ಪ್ಲ್ಯಾನ್ ಇರುತ್ತೆ. ಅದರ ಜೊತೆಗೆ ಈ ಮಕ್ಕಳು, ಎಸ್ಪೆಷಲಿ 17 ಒಳಗಿನ ಮಕ್ಕಳು, ಅವರ ಆರೋಗ್ಯ ತಪಾಸಣೆ ಮತ್ತು ಈ ಮಹಿಳೆಯರ ಆರೋಗ್ಯ, ಯಾಕೆಂದರೆ ಒಂದು ಮನೆ ಚೆನ್ನಾಗಾಗಿರಬೇಕು ಅಂತ ಹೇಳಿದರೆ ಆ ಮನೆಯ ಮಹಿಳೆಯ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಮಹಿಳೆಯ ಆರೋಗ್ಯ ಚೆನ್ನಾಗಿದ್ದರೆ ಇಡೀ ಮನೆಯೇ ಅವಳು ನೋಡ್ಕೋಬೋದು. ಸೊ ಆ ನಿಟ್ಟಿನಲ್ಲಿ ಋತುಮತಿ ಅಭಿಯಾನ ಅಂತ ಕೂಡ ಒಂದು ಕಾರ್ಯಕ್ರಮನ ಇವರು ಆಯೋಜಿಸಿದ್ದಾರೆ. ಸೊ ಅದರಲ್ಲಿ ಏನಾಗ್ತದೆ, ಪ್ರತಿಯೊಂದು ಮನೆಯ ಮಹಿಳೆಯ ಆರೋಗ್ಯ, ಅವರಿಗೆ ಉಚಿತ ತಪಾಸಣೆ ಆಗಿರ್ಬೋದು ನುರಿತ ವೈದ್ಯರಿಂದ, ಹಾಗೆ ಅವರಿಗೆ ಉಚಿತ ಔಷಧ ವಿತರಣೆ ಕೂಡ ಈ ಸ್ವಸ್ಥ ಧರಿತ್ರಿಯಿಂದ ನಡೆಯುತ್ತದೆ. ಮತ್ತು ಬೇರೆ ಎಲ್ಲ ಅನ್ಯ ಚಿಕಿತ್ಸೆಗಳು ಇರುತ್ತೆ, ಮೆಡಿಕಲ್ ಕ್ಯಾಂಪ್, ಬೇರೆ ಎಲ್ಲ ಥರ ಸಮಸ್ಯೆಗಳಿಗೆ, ಮನೆ ಎಲ್ಲ ವೃದ್ಧರಿಗೆ, ವಯಸ್ಕರಿಗೆ, ಮಕ್ಕಳಿಗೆ, ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕಾಯಿಲೆ, ಅವ್ರಿಗೆ ನರಳ್ತಾ ಇರುವಂಥ ಯಾವುದೇ ಒಂದು ವ್ಯಾಧಿ ಆಗಿರ್ಬೋದು ಅಥವಾ ನಾರ್ಮಲ್ ಆರೋಗ್ಯನ ಮೇಂಟೈನ್ ಮಾಡ್ಕೊಳ್ಳಿಕ್ಕೂ ಅವ್ರಿಗೆ ಹೆಲ್ಪ್ ಆಗುವಂಥ ಔಷಧಿಗಳನ್ನು ಕೂಡ ಈ ಸ್ವಸ್ಥ ಧರಿತ್ರಿಯಿಂದ ನಿಮಗೆ ಏರ್ಪಡಿಸಲಾಗುತ್ತದೆ. ಮತ್ತು ಕೆಲವರಿಗೆ ಈ ತಮ್ಮ ವಿದ್ಯಾಭ್ಯಾಸದ ನಂತರ, ಪ್ರಾಥಮಿಕ ವಿದ್ಯಾಭ್ಯಾಸ ಅಥವಾ ಹೈಯರ್ ಸೆಕೆಂಡ್ರಿ ಸ್ಕೂಲಿಂಗ್ ಆದಮೇಲೆ ಏನು ಚೂಸ್ ಮಾಡ್ಬೋದು ಅಂತ ಇದ್ದರೆ ಆಯುರ್ವೇದ ಅನ್ನೋದು ಕೂಡ ಒಂದು ಒಳ್ಳೆಯ ಆಪ್ಷನ್ ಅನ್ನಲಿಕ್ಕೆ, ಅವ್ರಿಗೆ ಮೊದಲಿಂದನೇ ಅವರ ಒಂದು 8, 9, 10, 11, 12 ತರಗತಿನಲ್ಲಿ ಓದ್ತಾ ಇರುವಾಗಲೇ ಆಯುರ್ವೇದದ ಪ್ರಾಮುಖ್ಯತೆ, ಆಯುರ್ವೇದ ಅನ್ನೋದು ಏನು ಅನ್ನೋದರ ತಿಳುವಳಿಕೆ ಕೂಡ ಈ ಸ್ವಸ್ಥ ಧರಿತ್ರಿ ಕ್ಯಾಂಪಿನ ಮುಖಾಂತರ ಆಗ್ತದೆ. ಅದಾಗಿ ಮತ್ತು ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಂದು ಮನೆಗೂ ಹೋಗಿ ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಮಾಡ್ತಾರೆ. ಇದರಲ್ಲಿ ಹೆಚ್ಚಾಗಿ ಮನೆಗಳಿಗೆ ಹೋಗ್ಬಿಟ್ಟು ಆಯುರ್ವೇದ ಪದ್ಧತಿನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟು ಏನೇನು ಮನೆಯಲ್ಲೇ, ಈಗ ಹಿಂದಿನ ಕಾಲದಲ್ಲಿ ಏನಿತ್ತು, ಆಸ್ಪತ್ರೆಗಳು ಯಾವುದೂ ಇರಲಿಲ್ಲ, ಎಲ್ಲನೂ ಏನೇ ಸಮಸ್ಯೆ ಇದ್ರೂ ತಮ್ಮ ತಮ್ಮ ಮನೆಯ ಅಡುಗೆ ಮನೆಗಳಲ್ಲೇ ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಔಷಧಿಗಳು ಇತ್ತು. ಒಂದು ಸಣ್ಣ ಕೆಮ್ಮು ನೆಗಡಿ ಇದ್ದರೆ ಒಂದು ಶುಂಠಿ ಕಷಾಯನೋ, ಒಂದು ಕಾಳು ಮೆಣಸಿನ ಕಷಾಯನೋ ಅಥವಾ ಒಂದು ಒಳ್ಳೆ ಮೆಣಸಿನ ರಸ ಮಾಡಿಬಿಟ್ಟು ಆ ಜ್ವರ ಆ ಶೀತನ ಕಡಿಮೆ ಮಾಡ್ಕೋತಾ ಇದ್ರು. ಬಟ್ ಈಗಿನ ಕಾಲದಲ್ಲಿ ಒಂದು ಸ್ವಲ್ಪ ಜ್ವರ ನೆಗಡಿ ಏನೇ ಇದ್ರೂ ನಾವು ಮಾತ್ರೆಗಳ ಮೇಲೆ ತುಂಬ ಅವಲಂಬಿಸ್ಕೊಂಡ್ಬಿಟ್ಟಿದ್ದೀವಿ. ಸೊ ಇದನ್ನು ವಾಪಸ್ ನಾವು ಆ ಸಿಸ್ಟಮಿಗೆ ಹೋಗಬೇಕು. ನಮ್ಮ ಆರೋಗ್ಯನೇ ನಾವು ಇಮ್ಯುನಿಟಿನ ಬೆಳೆಸ್ಕೊಂಡು ಹೆಲ್ದಿಯಾಗಿದ್ದರೆ ನಮಗೆ ವ್ಯಾಧಿ ಅಥವಾ ಒಂದು ರೋಗ ಬರುವಂಥ ಅವಶ್ಯಕತೆ ಇರೋದಿಲ್ಲ. ನಮಗೆ ಯಾವಾಗ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಕ್ಷೀಣಿಸ್ತಾ ಬರುತ್ತೆ ಆಗ ನಮಗೆ ಈ ರೋಗಗಳು ಅಥವಾ ವ್ಯಾಧಿಗಳು ಹೆಚ್ಚಾಗುತ್ತೆ. ಅದು ಹೆಚ್ಚಾದಾಗ ನಾವು ಆಟೋಮ್ಯಾಟಿಕಲಿ ನಾವು ಈ ಕೆಮಿಕಲ್ ಔಷಧಿಗಳಿಗೆ ನಾವೆಲ್ಲ ಹೋಗಲೇಬೇಕಾಗುತ್ತೆ, ಬಿಕಾಸ್ ಬೇರೆ ಆಪ್ಷನ್ ಇಲ್ಲ. ಅದೇ ನಮ್ಮ ಇಮ್ಯುನಿಟಿನೇ ನಾವು ಬೆಳೆಸ್ಕೊಂಡ್ರೆ, ಆಯುರ್ವೇದದಲ್ಲಿ ಹೇಳ್ದಂಗೆ ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನ. ಸೊ ನಮ್ಮ ಪ್ರಥಮ ಧ್ಯೇಯ ಸ್ವಾಸ್ಥ್ಯನ ಸ್ವಾಸ್ಥ್ಯವನ್ನು ಕಾಪಾಡೋದು. ರೋಗ ಬಂದ ಮೇಲೆ ಅದನ್ನು ಸರಿ ಮಾಡಿಸ್ಲಿಕ್ಕೆ ಎಲ್ಲ ಕಡೆಯೂ ಎಲ್ಲ ಸಿಸ್ಟಮ್ಸ್ ಇದೆ, ಬಟ್ ರೋಗ ಬರದೇ ಇರೋ ರೀತಿ ನೋಡ್ಕೊಳ್ಳೋದು ಕೇವಲ ಆಯುರ್ವೇದ ಒಂದರಿಂದನೇ ಆಗುತ್ತೆ. ಸೊ ಅದರ ಬಗ್ಗೆ ಜಾಸ್ತಿ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಈ ವೈದ್ಯ ಯುವಕರು ಇದ್ದಾರೆ, ಜಿಜ್ಞಾಸದ ಮೂಲಕ ಇದನ್ನು ತಮ್ಮೆಲ್ಲರಿಗೂ ತಲುಪಿಸ್ತಾರೆ. ಪ್ರತಿ ತಿಂಗಳು ಮಂತ್ಲಿ ಫಾಲೋಅಪ್ಸ್ ಕೂಡ ಇರುತ್ತೆ ಈ ಸ್ವಸ್ಥ ಧರಿತ್ರಿ ಕ್ಯಾಂಪಿಂದ. ಮತ್ತು ಸರ್ವೆ ಮತ್ತು ಡೇಟಾ ಕಲೆಕ್ಷನ್, ಎಷ್ಟು ಜನಕ್ಕೆ ಆ್ಯಕ್ಚುಲಿ ಆಯುರ್ವೇದ ತಲುಪ್ತಾ ಇದೆ, ಎಷ್ಟು ಜನಕ್ಕೆ ಆಯುರ್ವೇದದ ಮಾಹಿತಿ ಇದೆ ಅನ್ನೋ ಒಂದು ಪೇಪರ್ ಕೂಡ ರೆಡಿ ಮಾಡಬಹುದು. ನಾವು ಆಗಲೇ ಹೇಳ್ದಂಗೆ ಡಿಸೆಂಬರ್ 2024 ಸರಿಸುಮಾರು ಒಂದು 500 ಕ್ಯಾಂಪ್ ಮಾಡೋ ಒಂದು ಉದ್ದೇಶ ಈ ಸ್ವಸ್ಥ ಧರಿತ್ರಿನಲ್ಲಿದೆ. ಮತ್ತು ಇದರಲ್ಲಿ ಆಯುಷ್ ಡಾಕ್ಟರ್ಸ್ ಪ್ರತಿಯೊಂದು ಜಿಲ್ಲೆಯಲ್ಲಿ ಅಟ್ಲೀಸ್ಟ್ ನುರಿತ ಒಂದು 5 ಆಯುಷ್ ಡಾಕ್ಟರ್ಸ್ನ ಟ್ರೈನಿಂಗು ಕೂಡ ನಾವು ಮಾಡ್ತೀವಿ. ಅವರಿಗೆ ಒಳ್ಳೆ ಟ್ರೈನಿಂಗನ್ನು ನೀಡಿ ಅವ್ರು ಪ್ರತಿಯೊಬ್ಬರೂ ಆಯುಷ್ ವೈದ್ಯಕೀಯ ಪದ್ಧತಿಗಳನ್ನ
ಜನರಿಗೆ ತಲುಪಿಸಬೇಕು ಅನ್ನೋದು ಪ್ರಮುಖ ಒಂದು ಉದ್ದೇಶ ಕೂಡ ಆಗಿದೆ. ಹಾಗೆಯೇ ಕಾರ್ಯಕರ್ತರ ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ನ ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಮೇನ್ ಸ್ಟ್ರೀಮ್ ಆಯುರ್ವೇದನ ಬೈ 2025 ರಿವೈವ್ ಆಯುರ್ವೇದ ಇನ್ ಮೇನ್ ಸ್ಟ್ರೀಮ್ ಮೆಡಿಕಲ್ ಸಿಸ್ಟಮ್ ಬೈ ಜಾನ್ವರಿ 2025 ಇಸ್ ಆಲ್ಸೋ ಅನದರ್ ಏಮ್ ಆಫ್ ಆರ್ ಸ್ವಸ್ಥ ದರಿದ್ರಿ. ಹಾಗೆಯೇ ಇಲ್ಲಿ ಒಂದು ಈ ಸರ್ಟಿಫಿಕೇಟ್ ಪ್ರೋಗ್ರಾಮ್ನು ಕೂಡ ನಾವು ಈ ಸ್ವಸ್ಥ ಧರಿತ್ರಿ ಮೂಲಕ ನಾವು ಕೊಡ್ತೀವಿ ಈ ಮಕ್ಕಳಲ್ಲಿ, ಎಸ್ಪೆಷಲಿ ಈ 10, 11, 12 ಮಕ್ಕಳಿಗೆ. ಇದರ ಮೂಲಕ ಒಂದು ಚಾಂಪಿಯನ್ ಆಫ್ ಆಯುರ್ವೇದ ಅನ್ನೋ ಒಂದು ಸರ್ಟಿಫಿಕೇಟ್ ಕೂಡ ಈ ಅಭಿಯಾನದ ಮೂಲಕ ಅವರಿಗೆ ತಲುಪಲಿದೆ. ಸೊ ಪ್ರತಿಯೊಬ್ಬರೂ ಈ ಸ್ವಸ್ಥ ಧರಿತ್ರಿ ಕ್ಯಾಂಪಿನ ಉಪಯೋಗವನ್ನು ಯಥೇಚ್ಛವಾಗಿ ಬಳಸ್ಕೋಬೇಕು. ತಮಗೆ ತಮ್ಮ ಮನೆಗಳಿಗೆ ಬಂದು ತಮ್ಮ ಮನಗಳನ್ನು ಮುಟ್ಲಿಕ್ಕೆ ನಮ್ಮ ಒಂದು ಯುವಕರ ದಂಡು, ಈ ಆಯುರ್ವೇದ ವೈದ್ಯರ ಒಂದು ತಂಡನೇ ನಿಮಗೋಸ್ಕರ ಇದೆ. ಸೊ ಅದನ್ನು ಉಪಯೋಗಿಸ್ಕೊಳ್ಳಿ, ಅದರ ಬೆನಿಫಿಟ್ನ ನೀವೆಲ್ಲರೂ ತಗೋಬೇಕು ಅಂತ ವಿನಂತಿಸಿಕೊಳ್ತೀನಿ. ನಮಸ್ಕಾರ. ನಿಸ್ವಾರ್ಥವಾಗಿ ಸಾರ್ವಜನಿಕರ ಸೇವೆಗೆ ಮುಂದಾಗಿರುವ ಶ್ರೀ ಧರ್ಮಸ್ಥಳ ಆಯುರ್ವೇದ ಕಾಲೇಜಿನ ವೈದ್ಯಕೀಯ ವಿದ್ಯಾರ್ಥಿಗಳಾದ ಕಾರ್ತಿಕ್, ನೇಹಾ, ಸ್ನೇಹಾ, ವಿಮಲ್ಕಾಂತ್, ಶಿಬುಕುಮಾರಿ, ಬಿಂದು, ಅನಗ ಮತ್ತು ವೈದ್ಯಕೀಯ ಸಿಬ್ಬಂದಿಯಾದ ಡಾಕ್ಟರ್ ಹರ್ಷಿತ್, ಡಾಕ್ಟರ್ ದೇವಿಕಾ ಸೇರಿದಂತೆ ಈ ಶಿಬಿರದ ಮಾರ್ಗದರ್ಶಕರಾಗಿ ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ಶ್ರೇಯಸ್ ರವರ ಜನಪರ ಕಾರ್ಯವು ಭಾರತದ ಹಲವು ರಾಜ್ಯಗಳಿಗೂ ವಿಸ್ತರಿಸಲಿ ಎಂಬುದು ಜಿವಿಟಿವಿಯ ಆಶಯವಾಗಿದೆ. ಈಗ ನಾವು ಜಿಜ್ಞಾಸ ಸಂಸ್ಥೆಯಿಂದ ಈ ಸ್ವಸ್ಥ ಧರಿತ್ರಿ ಅನ್ನೋ ಕಾರ್ಯಕ್ರಮನ ಆಯೋಜಿಸಿರೋ ಮುಖ್ಯವಾದ ಉದ್ದೇಶ ಏನಂದರೆ ಆಯುರ್ವೇದನ ನಮ್ಮ ಇಡೀ ಪ್ರಪಂಚಕ್ಕೆ ತಲುಪಬೇಕು ಅಂತ ಹೇಳಿ. ಯಾಕಂದರೆ ಆಯುರ್ವೇದ ಈಗ ಮುಂಚೂಣಿಯಲ್ಲಿಲ್ಲ, ಅಷ್ಟು ಮುಂಚೂಣಿಯಲ್ಲಿಲ್ಲ, ಅದನ್ನು ಮುಂದಕ್ಕೆ ತರಬೇಕು. ಯಾಕಂದರೆ ಇದು ಹುಟ್ಟಿದ್ದು ಭಾರತದಲ್ಲೇ, ಭಾರತದಲ್ಲಿ ಹುಟ್ಟಿರುವ ಈ ವೈದ್ಯಕೀಯ ಪದ್ಧತಿ ನಮ್ಮಲ್ಲೇ ಸಾಕಷ್ಟು ಹೆಸರು ಮಾಡಲಿಲ್ಲ ಅಂದರೆ ಬೇರೆ ಯಾರೂ ಅದನ್ನು ತಗೊಳ್ಳೋದಿಲ್ಲ. ಹಾಗಾಗಿ ಮೊದಲು ನಾವು ಇದನ್ನು ಬಳಸಬೇಕು, ಆಗ ಮಾತ್ರ ಇನ್ನೊಬ್ಬರಿಗೆ ಬಳಸಿ ಅಂತ ಹೇಳೋದಕ್ಕೆ ಸಾಧ್ಯ. ಆಮೇಲೆ ಯಾಕೆ ಈ ಆಯುರ್ವೇದನೇ ಅಂತ ಹೇಳೋದಾದರೆ ಆಯುರ್ವೇದದಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಆಮೇಲೆ ಜೀವನ ಶೈಲಿಯಲ್ಲೇ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ಕೋಬೋದು. ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ಕಾಯಿಲೆ ಬರದೇ ಇರೋ ಥರನೇ ನೋಡ್ಕೋಬೋದು. ಕಾಯಿಲೆ ಬಂದ ಮೇಲೆ ಚಿಕಿತ್ಸೆ ಕೊಡೋದಲ್ಲ ಮುಖ್ಯ ಉದ್ದೇಶ ನಮ್ಮ ಆಯುರ್ವೇದದ್ದು. ಮುಖ್ಯವಾದ ಉದ್ದೇಶ ಏನಂದರೆ ಕಾಯಿಲೆನೇ ತಡೆಗಟ್ಟೋದು. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಮುಂದೆ ನಾವು ವೈದ್ಯರಾದ ಮೇಲೂ ಕೂಡ ಇಂತಹ ಸೇವೆಗಳನ್ನ ಮುಂದುವರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ಮುಂದುವರಿಸ್ತೀವಿ ಕೂಡ. ಆ ನಿಟ್ಟಿನಲ್ಲಿ ಇದು ಮೊದಲನೇ ಹೆಜ್ಜೆ ಆಗಿದೆ ನಮ್ಮದು. ಮುಂದೆ ಈ ಥರ ಸಾಕಷ್ಟು ಯೋಜನೆಗಳನ್ನ ಮಾಡಿ ಸಾಕಷ್ಟು ಶಿಬಿರಗಳನ್ನು ಮಾಡ್ತೀವಿ. ಎಲ್ಲರಿಗೂ ಆಯುರ್ವೇದನ ಮನೆ ಮನೆಗೆ ತಲುಪಿಸೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮನೆ ಮನೆಗೆ ಮನ ಮನಕ್ಕೆ ಆಯುರ್ವೇದವನ್ನು ಪಸರಿಸುವ ನಿಟ್ಟಿನಲ್ಲಿ ಈ ಶಿಬಿರವು ಸಾರ್ಥಕ ಭಾವನೆಯೊಂದಿಗೆ ಯಶಸ್ವಿಯಾಗಿ ಜರುಗಿತು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.